ಹುಡುಗರಿಗೆ ಕನ್ಯೆನೇ ಸಿಗ್ತಾ ಇಲ್ಲ. ಒಳ್ಳೆ ಮನೆತನ, ಆಸ್ತಿ, ಅಂತಸ್ತು ಎಲ್ಲ ಇದೆ. ಹುಡುಗರು ಸಹ ಸುಶಿಕ್ಷಿತರು, ಸ್ಫುರದ್ರೂಪಿಗಳಿದ್ರೂ ಕೂಡ ಹುಡುಗಿಯರು ಮಾತ್ರ ಸಿಗ್ತಿಲ್ಲ. ಇಷ್ಟಕ್ಕೆಲ್ಲ ಏನ್ ಕಾರಣ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇಲ್ಲಿ ನೋಡಿ ಈ ಯುವಕ ಬೈಕ್ ಮೇಲೆ ಹೇಗ್ ಹೋಗ್ತಿದ್ದಾನೆ ಅಂತ. ಅರೆ, ಈ ಹುಡುಗ ಬೈಕ್ ಮೇಲೆ ಹೋಗ್ತಾ ಮೊಬೈಲ್ ವಿಡಿಯೋ ಮಾಡ್ತಾ ಇರೋದಕ್ಕೂ ಹುಡುಗಿಯರು ಮದುವೆಗೆ ಒಲ್ಲೆ ಅನ್ನೋದಕ್ಕೂ ಏನ್ ಸಂಬಂಧ ಅಂತೀರಾ? ಸಂಬಂಧ ಇದೆ. ಅದೇನು ಅಂದ್ರೆ, ಈ ಊರಿಗೆ ರೋಡೇ ಇಲ್ಲ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಹನವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿ ಗುಳಧಾಳ ಇದು. ಇದನ್ನ ಮಸಾರಿ ಕ್ಯಾಂಪ್ ಅಂತಾನೂ ಕರೀತಾರೆ. ಸುಮಾರು 3,000 ಜನಸಂಖ್ಯೆ ಇರೋ ಈ ಊರಿಗೆ ಒಂದು ನಾಮಫಲಕವೂ ಇಲ್ಲ, ರಸ್ತೆಯೂ ಇಲ್ಲ, ಬಸ್ ಅಂತೂ ಬಂದೇ ಇಲ್ಲ. ತುಂಗಾಭದ್ರಾ ಎಡದಂಡೆ ಕಾಲುವೆ ಮೇಲೆ ಇರುವ ದಾರಿಯೇ ಈ ಗ್ರಾಮಕ್ಕಿರುವ ರಾಜಮಾರ್ಗ. ಕಾಲುವೆ ಮೇಲಿನ ದಾರಿಯಲ್ಲಿ ಎಷ್ಟೋ ಜನ ಯುವಕರು ಬೈಕ್ ಮೇಲೆ ಬರುವಾಗ ಸ್ಕಿಡ್ ಆಗಿ ಬಿದ್ದು ಪ್ರಾಣ ಕಳೆದುಕೊಂಡ ನಿದರ್ಶನಗಳಿವೆ. ಊರಿಗೆ ರಸ್ತೆ ಹಾಗೂ ಬಸ್ ಸೌಕರ್ಯ ಇಲ್ಲದ ಕಾರಣಕ್ಕೆ ಗ್ರಾಮದ ಯುವಕರಿಗೆ ಹೆಣ್ಣು ಕೊಡಲು ಯಾರು ಮುಂದೆ ಬರ್ತಿಲ್ಲ. ಬಸ್ ಮತ್ತು ರಸ್ತೆ ಇಲ್ಲದ ಕಾರಣದಿಂದ ಬೀಗಸ್ತನ ಕೂಡ ಹೆಣ್ಣು ಕೊಡ್ಬೇಕಾದ್ರೆ ಸಾಕಷ್ಟು ಬೇರೆ ಹಿಂದೇಟ್ ಆಗ್ತದ್ರೆ ಬೇರೆ ಗ್ರಾಮದವರು. ಆ ಕಾರಣದಿಂದ ನೀವು ಈ ಗ್ರಾಮದಗೆ ನಮಗೆ ಮೂಲಭೂತ ಸೌಕರ್ಯಗಳು ಸರ್ಕಾರದ ವತಿಯಿಂದ ಬಸ್ಸಿಂದು ರಸ್ತೆದು ಮಾಡಿಕೊಡ್ರಿ ಅಂತೇಳಿ ಗಮನಕ್ಕೆ ತಗೊಂಬಂದು ನಿಮ್ಗೆ ಎಷ್ಟೇ ಬಾರಿ ಹೇಳಿದ್ರು ಯಾವ ಶಾಸಕರು ಇದನ್ನು ಗಮನಕ್ಕೆ ತಗೊಂಡಿಲ್ಲ, ಯಾವ ಅಧಿಕಾರಿಗಳು ಗಮನಕ್ಕೆ ತಗೊಂಡಿಲ್ಲ. ಎಷ್ಟೋ ಮಂದಿ ಹುಡುಗನ ಮನೆತನ, ಆಸ್ತಿ ಎಲ್ಲಾ ನೋಡಿ ಖುಷಿಪಟ್ಟಿದ್ದಾರೆ. ಆದ್ರೆ ರಸ್ತೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹುಡುಗಿ ಮನೆಯವರು ವಾಪಸ್ ಹೋಗಿದ್ದಾರೆ. ರಸ್ತೆ ಸಮಸ್ಯೆ ಬಗ್ಗೆ ಕನಕಗಿರಿ ಶಾಸಕರಿಗೆ ಸಾಕಷ್ಟು ಬಾರಿ ಹೇಳಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಬಸವರಾಜ್ ಕರುಗಲ್, News 18 ಕನ್ನಡ, ಕೊಪ್ಪಳ. ಆ ಊರಲ್ಲಿ ಯಾರು ಗದ್ದೆ ನಾಟಿ ಮಾಡಲ್ಲ, ಯಾಕಂದ್ರೆ ನಾಟಿ ಮಾಡಿದ್ರೆ ಪೈರು ಕಟಾವು ಮಾಡುವಂತ ಕೆಲಸವೇ ಇರಲ್ಲ. ಇದಕ್ಕೆ ಕಾರಣ ಕಾಡಾನೆಗಳ ಕಾಟ. ಇದು ಗದ್ದೆಯೋ ಅಥವಾ ಆಟದ ಮೈದಾನವೋ, ಅನುಮಾನನೇ ಬೇಡ. ಎದೆಯುದ್ದಕ್ಕೆ ಬೆಳೆ ಬೆಳೆದು ನಿಂತಿದ್ದ ಗದ್ದೆನೇ ಇದು. ಒಂಟಿ ಸಲಗದ ಈ ಹೆಜ್ಜೆ ಗುರುತು ನೋಡಿ, ಗದ್ದೆಯಲ್ಲೆಲ್ಲ ಓಡಾಡಿ ಬೆಳೆಯನ್ನ ಚಿಂದಿ ಮಾಡಹಾಕಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮೇಗೂರು, ಮಲೆಮನೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆಗಳ ಕಾಟ ಮಿತಿಮೀರಿದೆ. ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ಕಟಾವು ಮಾಡೋ ಭಾಗ್ಯ ಇವರಿಗಿಲ್ಲ. ಕಾಡಾನೆಗಳ ಕಾಟದಿಂದ ರೈತರು ಕೃಷಿ ಸಹವಾಸವೇ ಬೇಡಪ್ಪಾ ಬೇಡ ಅಂತಿದ್ದಾರೆ. ಆಗ ಮೊದಲು ಬರೀ ಕಾಫಿ ತೋಟ, ಬಾಳೆ, ಅಡಿಕೆ ಇದ್ರ ಬಗ್ಗೆ ಪ್ರಭಾವ ಮಾಡ್ತಿತ್ತು. ಕಳೆದ ವರ್ಷದಿಂದ ಗದ್ದೆ ಮೇಲೆ ಬಹಳ ಒಂದು ಕೆಟ್ಟ ಪರಿಣಾಮ ಬೀಳ್ತೈತಿ. ಗದ್ದೆನ ತಿಂದ್ಬಿಟ್ಟು ಈ ಸಮಯಕ್ಕೆ ಬಂದು ತಿನ್ನಕ್ ಶುರು ಮಾಡ್ತದೆ. ಈಗಾಗಲೇ ತೆನೆ ಬಂದಿದೆ, ಈ ತೆನೆಯನ್ನ ಎಲ್ಲ ಪುಡಿ ಮಾಡಿ ಹಾಕ್ತಾ ಇದೆ. ಸಂಜೆಯಾಗ್ತಲೇ ಫೀಲ್ಡ್ಗೆ ಇಳಿತಾ ಇರೋ ಕಾಡಾನೆಗಳ ಹಿಂಡು ಹೊಲ ಗದ್ದೆ ತೋಟಗಳ ಬೆಳೆಯನ್ನ ನೆಲಸಮ ಮಾಡ್ತಾ ಇದೆ. ಅರಣ್ಯಾಧಿಕಾರಿಗಳಿಗೆ ಹೇಳಿದ್ರೆ ಒಂದಿಷ್ಟು ಪಟಾಕಿ ಸಿಡಿಸಿ ಹೋಗ್ತಾ ಇದಾರಂತೆ. ಜನರಿಗೆ ಜೀವ ಭಯನೇ ಶುರುವಾಗಿದೆ. ನರೇಂದ್ರ ಗೌಡರನ್ನವ್ರದ್ದು 4-5 ಎಕರೆ ಸಂಪೂರ್ಣ ನಾಶ ಆಗಿದೆ. ಅವರು ಲಾಸ್ಟ್ ಟೈಮ್ ತುಂಬಾ ಹಾಳು ಮಾಡಿತ್ತು, ಅವಾಗ ಅವರು ನಾಟಿ ಮಾಡಲ್ಲ ಅಂತಿದ್ರು. ನಾವೇ ಎಲ್ಲ ಹೇಳ್ಬಿಟ್ಟು ಇರಲಿ ನೋಡೋಣ ಹೋಗಿದೆ ಅಂದ್ಕೊಂಡು ಇದು ಮಾಡಿದ್ವಿ. ಲಾಸ್ಟ್ ಟೈಮು ಅದನ್ನು ಸ್ಥಳಾಂತರ ಮಾಡ್ಲಿಕ್ಕಂತೇಳಿ 2 ಆನೆ ಕೂಡ ತಂದುಬಿಟ್ಟು ಓಡಿಸ್ತೀವಿ ಅಂತೇಳಿ ಒಂದು 20 ದಿವಸ ಕ್ಯಾಂಪ್ ಕೂಡ ಮಾಡಿದ್ರು. ಅದು ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ಇಲಾಖೆಯವರು ಬರ್ತಾರೆ, ಆಗಲೂ ಬರ್ತಾರೆ, ರಾತ್ರಿನೂ ಬರ್ತಾರೆ. ರಾತ್ರಿ ಬಂದುಬಿಟ್ಟು ಗನ್ನೆಲ್ಲ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಹೆದರಿಸಿ ಹೋಗ್ತಾರೆ. ಅದು ಯಾವುದಕ್ಕೂ ಹೆದರ್ತಾ ಇಲ್ಲ ಅದು ಆನೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಕಾಡಾನೆಗಳ ಆರ್ಭಟ. ರೈತರು ಮಾತ್ರ ಹೈರಾಣಾಗಿ ಹೋಗಿದ್ದಾರೆ. ವೀರೇಶ್ ಜಿ ಹೊಸೂರ್, News 18 ಕನ್ನಡ, ಚಿಕ್ಕಮಗಳೂರು.